ಭ್ರಷ್ಟ ಅಧಿಕಾರಿಗಳಿಗೆ. ನೆರೆಗ ಕೂಲಿ ಕಾರ್ಮಿಕರಿಂದ ಧರಣಿ. ಬೈಲಹೊಂಗಲ ತಾಲೂಕಿನ ಮೇಕಲ್ಮರಡಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ನೆರೆಗ ಕೂಲಿ ಕಾರ್ಮಿಕರಿಂದ ಮುತ್ತಿಗೆ. ನಮಸ್ಕಾರ ವೀಕ್ಷಕರೇ, ಇಂದು ನಾವು ಬೈಲಹೊಂಗಲ ತಾಲೂಕಿನ ಮೇಕಲ್ಮರಡಿ ಗ್ರಾಮ ಪಂಚಾಯಿತಿ ಎದುರುಗಡೆ ಇದ್ದೇವೆ. ಇವತ್ತಿನ ದಿವಸ ನೆರೆಗಾ ಕೂಲಿ ಕಾರ್ಮಿಕರು ಏನು ನೆರೆಗಾ ಕಾಮಗಾರಿ ಅಡಿಯೊಳಗಡೆ ಕೂಲಿಯನ್ನು ಕೊಡ್ತಕ್ಕಂಥ ಯೋಜನೆ ಸರ್ಕಾರದ ಒಂದು ಮಹತ್ವದ ಯೋಜನೆಯಾಗಿದ್ದು, ಆ ಯೋಜನೆಯೊಳಗಡೆ ಕೆಲಸ ಮಾಡುವಂತಹ ಕೂಲಿ ಕಾರ್ಮಿಕರು ಇವತ್ತು ತಮ್ಮ ಕೂಲಿಯನ್ನು ನಿರ್ದಿಷ್ಟವಾದ ಪ್ರಮಾಣವನ್ನು ಹಾಕಿಲ್ಲ, ದುಡಿದಷ್ಟು ನಮಗೆ ಕೊಡಬೇಕಾದಂತಹ ಏನು ಕೂಲಿಯನ್ನು ನಮಗೆ ಪೇಮೆಂಟ್ ಮಾಡಿಲ್ಲ ಅಂಥೇಳಿ ಇವತ್ತು ಗ್ರಾಮ ಪಂಚಾಯಿತಿಯ ಮೇಕಲ್ಮರಡಿಯ ಎದುರುಗಡೆ ಮುತ್ತಿಗೆ ಹಾಕಿ ಒಂದು ಪ್ರತಿಭಟನೆಗೆ ಕುಳಿತಿದ್ದಾರೆ. ಆ ಕೂಲಿ ಕಾರ್ಮಿಕರನ್ನೇ ಯಾವ ಸಮಸ್ಯೆ, ನಿಮಗೆ ಏಕೆ ಕೂಲಿ ಕಡಿಮೆ ಬಂದಿದೆ ಅನ್ನೋದನ್ನು ಅವರಿಂದ ನಾವು ಕೇಳೋಣ, ಬನ್ನಿ ವೀಕ್ಷಕರೇ. ನಮಸ್ಕಾರ ರೀ, ಪಂಚಾಯತ್ ಮುಂದೆ ಯಾವ ಯಾವ ವಿಷಯಕ್ಕೆ ಕೂತಿದ್ರಮ್ಮ ಇವತ್ತು? ನಮ್ಗೆ ಇವತ್ತು ನಾವು ಕೆಲಸ ಮಾಡೇ ಮುಚ್ಚಿದವ್ರಿ, ನಮ್ಗೆ ಬಿಲ್ ಅಕೌಂಟ್ ಕಡಿಮೆ ಹಾಕ್ಯಾರ್ರಿ ಅವ್ರು. ಕಡಿಮೆ ಹಾಕಿದಾಗೆ ನಾವು ಇದ್ದಿ 300 or 16 ರೂಪಾಯಿ ಐತಿ, 250 ರೂಪಾಯಿ ಹಾಕಿದಾರ್ರಿ. ಏನು ಹಾಕಿರ ನಮ್ಮ ಹೊಟ್ಟೆಪಾಡೆ ಹೆಂಗೆ ರೀ, ನಾವು ದಿನ ಬಂದು ಹೆಂಗೆ ದುಡ್ದು ಹೋಗಿದವ್ರಿ? ಮತ್ತು ನಮ್ಮ ಬರಾಬರಿ ಬಿಲ್ ಹಾಕಿದ್ರೆ ನಾವು ಯಾಕೆ ಬರ್ತಿದ್ದೀವಿ ಇಲ್ಲಿ? ನೀವು ಸರಿಯಾದ ಕೆಲಸಗಳನ್ನು ಮಾಡಿದ್ರೆ ಎಲ್ಲ ಬರೇಬರಿ ಕೊಟ್ಟಿದ್ದವ್ರು ನಾವು. ನಾವು ಅವ್ರು ಕೊಟ್ಟಂಗೆ ಅದಕ್ಕಿಂತ ಹೆಚ್ಚು ಕೆಲಸನೂ ಮಾಡಿದವ್ರು ನಾವು. ನಮ್ಮ ಪ್ರೈಮೆಂಟ್ ಕಡಿಮೆ ಬರ್ತಕ್ಕಂಥ ಕಡಿಮೆ ಕೆಲಸ ಮಾಡೇನ್ರಿ. ನಾವು ಹೆಚ್ಚು ಕೆಲಸ ಮಾಡ್ರೆ ನಮ್ಗೆ ಹೆಚ್ಚು ಕೆಲಸ ಪ್ರೈಮೆಂಟ್ ಚಲೋ ಸಿಗ್ತಕ್ಕಂಥ ನಾವು ಎಚ್ಚ ಮಾಡ್ಕೊತ ಬಂದವ್ರಿ. ಆಟಾಗಲಿ ನಾವು ಅಳುದೂ ಎಲ್ಲ ಮಾಡಿ ನಮ್ಮ ಪರ್ಮಿಟ್ ಕಡಿಮೆ ಹಾಕ್ಯಾರ್ರಿ ಅವ್ರಿ, ಕಡಿಮೆ ಹಾಕ್ಯಾರ್ರಿ. ಅದ್ರಗೋಸ್ಕರ ಬಂದೇವ್ರಿ ನಾವು. ಮತ್ತು ನಮ್ಮ ಹಿರಿಯರು ಸತ್ತೋಗ್ಯಾನ್ರಿ, ಗಂಡ್ ಮಕ್ಕಳು ನಮ್ಗೆ ದುಡ್ಡು ಹಾಕೋಣ ಅಂತೇಳಿ ಗಂಡ್ ಮಕ್ಕಳು ಬಿಟ್ಟು ಹೋಗ್ಯಾರ್ರಿ. ಈಗ ನಿಮ್ಗೆ ದುಡ್ಡು ನೀವು ತಿಂಡತ್ತೇವೆ, ನಮ್ಗೆ ರೇಟ್ಯಾಗ ಸಲ್ತಿದ್ದಟ್ಟು ನಾವು ದುಡಿಯಾತವ್ರಿ. ನಾವು ಕೆಲಸ ಹೆಚ್ಚು ಮಾಡಿದ್ರು ನಮ್ಗೆ ಕಡಿಮೆ ಪಗಾರ ಬರ್ತಕ್ಕ, ನಾವು ಕೆಲಸ ಹೆಚ್ಚು ಮಾಡಿದ್ರು ನಮಗೆ ಮತ್ತು ನಮಗೆ ಕಡಿಮೆ ಹಾಕಿದ್ದಾರೆ. ಮತ್ತು ರೀ ಈಗ 40-50 ರೂಪಾಯಿ ಕಿಲೋ ಜೋಳ ಆಗೈತ್ರಿ. ಈಗ ನಾವು ರೇಷನ್ ತಿನ್ನಾಕು ನಮಗಿಲ್ಲ, ಇವ್ರ ನಮ್ಗೆ ದುಡಿದ್ರು ಪಗಾರ ಕಡಿಮೆ ಹಾಕಾರ್ರಿ. ಮತ್ತು ನಮ್ಗೆ ಜೀವನ ಸಾಗ್ಬೇಕು ಹೆಂಗ್ರಿ, ನಮ್ಮ ಗಂಡ ಮಕ್ಕಳು ಯಾರು ನೋಡೋರಿಲ್ಲ, ನಮ್ಮ ಗಂಡನ ಸತ್ತೋಗ್ಯಾನ್ರಿ. ಈಗ ನಾವು ಅದಕ್ಕೆ ನಾವು ಇದಕ್ಕೆ ಆ ಕಾರಣಕ್ಕೆ ನಾವು ಇವ್ರು ಏನು ಮಾತಾಡ್ರಿ, ನಮಗೆ ಅದನ್ನು ಏನು ಸಾಕ್ಷಿ ಕೊಡ್ತಾರೆ ಕೊಡ್ರಿ. ನಮಸ್ಕಾರ. ನೋಡಿ, ಕೂಲಿ ಕಾರ್ಮಿಕರು ಇವತ್ತಿನ ಈ ಬರಗಾಲದ ಛಾಯೆ ಏನು ಬರಗಾಲ ಅನ್ನತಕ್ಕಂತಹ ಒಂದು ಸನ್ನಿವೇಶಗಳು ಸಂಭವಿಸ್ತದ, ಈ ಸನ್ನಿವೇಶದಲ್ಲಿ ಏನು ದಿನನಿತ್ಯ ಉಪಯೋಗ ಮಾಡುವಂತಹ ವಸ್ತುಗಳ ಬೆಲೆ ಗಗನಕ್ಕೆ ಹೋಗಿದೆ. ಅದೇ ರೀತಿ ಏನು ರೈತರು ಬೆಳೆತಿರ್ತಕ್ಕಂಥ ಕಾಯಿಪಲ್ಯ ರೇಟನ್ನು ಕೂಡ ಒಂದು ಗಗನಕ್ಕೆ ಹೋಗುವಂತಹ ಪರಿಸ್ಥಿತಿ ಇವತ್ತು ದಿನಮಾನ ಬಂದಿದೆ.
ವೀಕ್ಷಕರೇ, ಈ ಒಂದು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಲಿಗಾಗಿ ದುಡಿಲಿಕ್ಕೆ ಹಾಹಾಕಾರ ಎದ್ದಿರುತ್ತ ಪರಿಸ್ಥಿತಿ ಒಳಗಡೆ ಇವತ್ತು ಜನರು ಕೂಲಿಗಾಗಿ ಗೋಳೆ ಹೋಗುವುದನ್ನು ಬೇಡ ಅಂಥೇಳಿ ನೆರೆಗ ಕಾಮಗಾರಿಯಲ್ಲಿ ತಮ್ಮ ಗ್ರಾಮದಲ್ಲಿ ತಮ್ಮ ಸ್ವತಃ ಗ್ರಾಮ ಪಂಚಾಯಿತಿ ಅಡಿಯೊಳಗಡೆ ಕೆಲಸ ಮಾಡಬೇಕು, ತಮ್ಮ ಗ್ರಾಮದೊಳಗನೆ ವಾಸವಾಗಿರಬೇಕು, ಅವರಿಗೆ ಒಂದು ಕೂಲಿಯನ್ನು ಕೊಡಬೇಕಂತೇಳಿ ಸರ್ಕಾರದ ನಿರ್ದೇಶನ ಇದ್ದರೂ ಕೂಡ ಆ ಕೂಲಿಗೆ ತಕ್ಕ ಹಾಗೆ ಇಂಜಿನಿಯರ್ಗಳು ಹಾಗೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಸರಿಯಾದ ರೀತಿಯಂತಹ ಕೆಲಸವನ್ನು ಮಾಡದೆ ಅವರಿಗೆ ಅನ್ಯಾಯವನ್ನು ಎಸಗಿದಾರಂತೇಳಿ ಇವತ್ತು ಕೂಲಿ ಕಾರ್ಮಿಕರು ಇವತ್ತು ಗ್ರಾಮ ಪಂಚಾಯಿತಿ ಎದುರುಗಡೆ ಕೂತು ಧರಣಿ ಮಾಡುವಂತಹ ಪರಿಸ್ಥಿತಿ ಇವತ್ತು ಬಂದೋಗಿದೆ. ಮತ್ತು ಕೇಳೋಣ ಬನ್ನಿ ವೀಕ್ಷಕರೇ, ಮತ್ತೊಬ್ಬರ ಕೂಲಿಯನ್ನ ಏನು ಯಾವ ರೀತಿಯಾಗಿ ಇಲ್ಲಿ ಅನ್ಯಾಯವಾಗಿದೆ, ಯಾವ ರೀತಿಯಾಗಿ ಇಲ್ಲಿ ಸರಿ ತೂಗಿಸ್ಬೇಕಂತ ಕೆಲಸ ನಡೆದೋಗಿದೆ ಅನ್ನುವಂತಹ ವಿಷಯನ ಕೇಳೋಣ ಬನ್ನಿ ವೀಕ್ಷಕರೇ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನೋಡಿ ಸರ, ನಮ್ಮಲ್ಲಿ ಗ್ರಾಮ ಪಂಚಾಯತ್ಗೆ ಅಂತ ಸುವ್ಯವಸ್ಥೆ ಐತೆ ಅಂದ್ರೆ ನಿಯತ್ಲೆ ದುಡ ಬೆಲೆ ಇಲ್ರಿ ಸರ್. ಇಲ್ಲಿ ಅದೇ ಆರಾಮಿ ಯಾವ ಮನೆಯಲ್ಲಿ ಕುಂತು ಡೀಲ್ ಮಾತಾಡ್ತಾರ ಸರ್. 1500 ನಿನಗೆ, 500 ನಿನ್ನ ಪಾಸ್ಬುಕ್ ಬಿಡ್ತೇವೆ, ನೀನು ಮನೆಯಲ್ಲಿರು, ನಿಂದು ಹಾಜರಿ ಹಾಕೇವೆ, ನಮಗೆ ಇಷ್ಟಿಷ್ಟು ನೀ ಕೊಡಬೇಕು, ಇಷ್ಟಿಷ್ಟು ನಿನಗೆ ಬಿಡ್ತಾವು. ಈ ಥರ ವ್ಯವಸ್ಥೆ ಫುಲ್ ನಡೆದ್ಬಿಟ್ಟಿದೆ ಮೇಕಲ್ಮಡಿ ಗ್ರಾಮ ಪಂಚಾಯತಿಯಲ್ಲಿ. ಇದಕ್ಕೆ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳ ಕೈವಾಡಿದ್ದಲ್ಲಿ ಮಾತ್ರ ಆಗತ್ತೆ ಸರ್. ಇದು ಹಂಗೆ ಮಾತ್ರ ಆಗೋದಿಲ್ಲ ರೀ. ಈ ಥರ ಎಲ್ಲ ಇದೆ. ನಾವು ನಿಯತ್ಲೆ ನಾವು ಯಾರ್ದು ಒಂದು ಹಾಜರಿ ಹಾಕೋದಿಲ್ಲ. ನಾವೇ ಸ್ವತಃ ನಾನು ಮೇಟ್ ಇದ್ದೇನೆ. ನಾನೇ ಕೆಲಸಕ್ಕೆ ಹೋದ್ರೆ ನಾನು ಹಾಜರಿ ಅಬ್ಸೆಂಟ್ ಹಾಕ್ತೇನೆ. ನಾನು ಆಯ್ಕೆಯವ್ರು ಯಾರು ಕೇಳೋರು ಇರೋದಿಲ್ಲ, ದಾಟಿ ಹೋಗಿರ್ತೈತ್ರಿ. ಆದ್ರೆ ಅದ್ನ ಇದಲ್ಲ, ಅದಕ್ಕೆ ಶ್ರಮ ಅನ್ನೋದಿಲ್ಲ ರೀ. ಅದಕ್ಕಾಗಿ ನನಗೆ ತಕ್ಕ ಶ್ರಮದ ಪ್ರಕಾರ ನಾವು ದುಡ್ದೇವ್ ರೀ. ಇಲ್ಲಿ ಬೇರೆ ಕೆಲಸನೂ ಮಾಡಿದಾರೆ, ಅದನ್ನು ಮೆಜರ್ಮೆಂಟ್ ತಗೋಲಿ ಅವ್ರ ನಮ್ಮದು ತಗೋಲಿ. ಅವ್ರ ಪ್ರಕಾರ ಅವ್ರಿಗೆ ಹೆಂಗೆ 1300 ಹಾಜರಿ ಅವರು ಆಗಿದಾವ್ರಿ. ಅವ್ರ ಕೆಲಸ ನಮ್ಮಷ್ಟು ಆಗಿಲ್ಲ, ನಮ್ಮ 300 ಹಾಜರಿ ಆಗಿದಾವ್ರಿ. ಟೋಟಲ್ ಹಾಜರಿ 300 ಆಗಿದಾವ್ರಿ. ನಮ್ಮದ್ ಕೆಲಸ ಎಷ್ಟಾಗಿತ್ತು ಅದ್ರ ಪ್ರಕಾರ ಅವ್ರದ್ದು ಹೆಂಗೆ ಹಾಕಿದಾರಲ್ಲ, 300 ಅವ್ರದ್ದು ಹಾಕಿದಾರ್ರಿ, 200 ನಮ್ದು ಹಾಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅದನ್ನು ಅಳಿಬೇಕು, ಇದನ್ನು ಅಳಿಬೇಕು. ಅಳದು ಅದಕ್ಕೆ ತಕ್ಕಂಥ ಪೇಮೆಂಟ್ ಅವ್ರು ತಪ್ಪಿತಸ್ಥರ ಮೇಲೆ ಕ್ರಮ ತಗೋಬೇಕು. ಅಲ್ಲಿವರೆಗೆ ನಾವು ಧರಣಿ ಮಾತ್ರ ಇಲ್ಲೇ ಕೊಂಡಿರ್ತೀವಿ ಸರ್. ಯಾವ ಅಧಿಕಾರಿಗಳು ಬರ್ಬೇಕು? ತಾಲೂಕು ಪಂಚಾಯತಿ ಅಧಿಕಾರಿಗಳು ಬರ್ಬೇಕು. ಅವರಿಂದ ಅದು ಸರಿ ಆಗಲಿಲ್ಲ ಅಂದ್ರೆ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಬರುವವರೆಗೂ ನಾವು ಇಲ್ಲಿ ಕೊಂಡಿರ್ತೀವಿ ಸರ್, ಹೋರಾಟ ಮಾಡ್ತೀವಿ ಸರ್. ಅಲ್ಲಿ ಹೋಗ್ತೀವಿ ಸರ್, ನಾವು ತಾಲೂಕು ಪಂಚಾಯತಿಗೆ ಹೋಗುವ ನಾಳೆ. ಇವತ್ತು ಇಲ್ಲಿ ಅವ್ರು ಬರೆದ್ರೆ ನಾಳೆ ತಾಲೂಕು ಪಂಚಾಯತಿ ಹೋಗ್ತೀವಿ. ಈ ಆ ತಾಲೂಕು ಪಂಚಾಯತ್ ನಮ್ಗೆ ರೆಸ್ಪಾನ್ಸ್ ಮಾಡಲಿ, ಜಿಲ್ಲಾ ಪಂಚಾಯತಿಗೆ ಹೋಗ್ತೀವಿ ಸರ್. ನಮಸ್ಕಾರ. ನೋಡಿ ವೀಕ್ಷಕರೇ, ಈ ಹೋರಾಟದ ಒಂದು ಪರಿಸ್ಥಿತಿ ಉನ್ನತ ಅಧಿಕಾರಿಗಳು, ತಾಲೂಕು ಪಂಚಾಯಿತಿ ಅಧಿಕಾರಿಗಳಾದಂತಹ ಅವರು ಸ್ಥಳಕ್ಕೆ ದೌಡಾಯಿಸಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು, ಕೂಲಿ ಕಾರ್ಮಿಕರ ತಕ್ಕಂತೆ ಕೂಲಿಯನ್ನು ಕೊಡಬೇಕಂತೇಳಿ ಕೂಲಿ ಕಾರ್ಮಿಕರ ಆಗ್ರಹವಾಗಿದೆ. ಬ್ಯೂರೋ ರಿಪೋರ್ಟ್, ಕ್ರಾಂತಿ ಟಿವಿ.